ರಾಜ್ಯದಲ್ಲಿ ಹಿಜಾಬ್ ವಿವಾದ ಆಯ್ತು ಅದಾದ ನಂತರ ವ್ಯಾಪಾರ ಧರ್ಮ ಉಂಟಾಯ್ತು ಇನ್ನೇನು ರಾಜ್ಯ ಶಾಂತಿಯಾಗಿ ಇರುತ್ತೆ ಅನ್ನೋದ್ರಲ್ಲಿ ಹಲಾಲ್ ಕಟ್ ಹಾಗೂ ಜಟ್ಕಾ ಕಟ್ ದಂಗಲ್ ಶುರುವಾಯ್ತು ಇದೆಲ್ಲವೂ ರಾಜ್ಯದಲ್ಲಿ ಅಶಾಂತಿಗೆ ಕಾರಣವಾಯ್ತು ಇನ್ನು ಅಶಾಂತಿಗೆ ಕಾರಣ ಆಗಿದೆ ಅಂತ ರಾಜ್ಯದಲ್ಲಿ ಶಾಂತಿಯ ಒಂದು ವಾತಾವರಣ ಮೂಡಲಿಲ್ಲ ಅಂದ್ರೆ ತುಮಕೂರಿನಲ್ಲಿ ಒಬ್ಬ ವ್ಯಕ್ತಿಯೊಬ್ಬರು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಟ್ವೀಟ್ ಮೂಲಕ ಎಚ್ಚರಿಕೆ ನೀಡಿದ್ದಾರೆ ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡ್ಕೊಂಡು ಬನ್ನಿ ರಾಜ್ಯದಲ್ಲಿ ಶಾಂತಿಯ ವಾತಾವರಣ ಬರ್ದಿದ್ದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ತುಮಕೂರಿನ ವ್ಯಕ್ತಿಯೋರ್ವ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿರುವಂತದ್ದು ಇದು ಟ್ವೀಟ್ ಮಾಡಿ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಸಾದಿಕ್ ಪಾಷಾ ಸಾದಿಕ್ ಪಾಷಾ ಅವರು ಮಾನವ ಹಕ್ಕುಗಳ ಕಾರ್ಯಕರ್ತರು ಬಿಜೆಪಿ ಸರ್ಕಾರ ಹಿಂದೂಪರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡುತ್ತಿದೆ ರಾಜ್ಯದಲ್ಲಿ ವಿನಾಕಾರಣ ಶಾಂತಿ ಕದಡುವ ಕೆಲಸ ನಡೆಯತಾ ಇದೆ ಇದೆಲ್ಲವದಕ್ಕೂ ಸೂಕ್ತ ಕ್ರಮ ಕೈಗೊಳ್ಳದೆ ಹೋದರೆ ಆತ್ಮಹತ್ಯೆ ಮಾಡಿಕೊಳ್ಳುವೆ ಅಂತ ಎಚ್ಚರಿಕೆಯನ್ನ ನೀಡಿರುವಂತದ್ದು ತುಮಕೂರಿನ ಎಸ್ಪಿ ಆಫೀಸ್ ಬಳಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ನನ್ನ ಸಾವಿಗೆ ಬಿಜೆಪಿ ಸರ್ಕಾರವೇ ಕಾರಣ ಮತ್ತು ನೇರ ಹೊಣೆ ಅನ್ನೋದು ಕೂಡ ಇವರು ಟ್ವೀಟ್ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವಂತದ್ದು ಹಾಗಿದ್ರೆ ಸಾದಿಕ್ ಪಾಷಾ ಅವರು ಒಂದು ಟ್ವೀಟ್ ಮೂಲಕ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ಹಿಜಾಬ್ ವಿಚಾರ ಆಯ್ತು ಅದಾದ ನಂತರ ವ್ಯಾಪಾರ ಧರ್ಮ ವಾರ ನಡೆಯಿತು ಇನ್ನೇನು ಶಾಂತಿ ವಾತಾವರಣ ಉಂಟಾಗುತ್ತೆ ಅನ್ನೋದರಲ್ಲಿ ಹಲಾಲ್ ಕಟ್ ಜಟ್ಕಾ ಕಟ್ ದಂಗಲ್ ಶುರುವಾಯ್ತು ಇವೆಲ್ಲವೂ ರಾಜ್ಯದಲ್ಲಿ ಅಶಾಂತಿಗೆ ಕಾರಣ ಆಯ್ತು ಅಂತ ಇವರು ಹೇಳಿದ್ರು ಇನ್ನೇನು ಅಶಾಂತಿ ಆಗಿದೆ ನಮ್ಮ ರಾಜ್ಯ ಶಾಂತಿಯಾಗಿ ಇರಬೇಕು ಅಂತ ಸಾದಿಕ್ ಪಾಷಾ ಅವರು ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದು ಬಿಜೆಪಿ ಸರ್ಕಾರದ ವಿರುದ್ಧ ಇವರು ಆರೋಪ ಮಾಡ್ತಾ ಇರುವಂತದ್ದು ರಾಜ್ಯದಲ್ಲಿ ಈಗ ಶಾಂತಿಯ ಒಂದು ವಾತಾವರಣ ಆಗಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ಳುವೆ ತುಮಕೂರಿನ ಎಸ್ಪಿ ಆಫೀಸ್ ಬಳಿ ಆತ್ಮಹತ್ಯೆ ಮಾಡಿಕೊಳ್ಳುವೆ ನನ್ನ ಸಾವಿಗೆ ಬಿಜೆಪಿ ಸರ್ಕಾರವೇ ಕಾರಣ ಮತ್ತು ನೇರ ಹೊಣೆ ಎಂದು ಟ್ವೀಟ್ ಮೂಲಕ ಸರ್ಕಾರಕ್ಕೆ ಇವರು ಎಚ್ಚರಿಕೆಯನ್ನ ನೀಡಿದ್ದಾರೆ ಎಸ್ ಇದರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಈಗ ಆತ್ಮಹತ್ಯೆಗೆ ಟ್ವೀಟ್ ಮಾಡಿರುವ ವ್ಯಕ್ತಿ ಅಂದ್ರೆ ಸಾದಿಕ್ ಪಾಷಾ ಮಾನವ ಹಕ್ಕುಗಳ ಕಾರ್ಯಕರ್ತರು ಸಾದಿಕ್ ಪಾಷಾ ಅವರು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಎಸ್ ಸಾದಿಕ್ ಪಾಷಾ ಅವರೇ ನಮಸ್ತೆ ಮೇಡಮ್ ಈಗ ಟ್ವೀಟ್ ಮೂಲಕ ನೀವು ಒಂದು ಆರೋಪ ಅಂತಂದ್ರೆ ಒಂದು ಎಚ್ಚರಿಕೆಯನ್ನ ಕೊಟ್ರಿ ನನ್ನ ಸಾವಿಗೆ ಬಿಜೆಪಿ ಸರ್ಕಾರವೇ ಕಾರಣ ಅಂದ್ರೆ ರಾಜ್ಯದಲ್ಲಿ ಶಾಂತಿಯ ವಾತಾವರಣ ಮೂಡಲಿಲ್ಲ ಅಂತಂದ್ರೆ ನನ್ನ ಸಾವಿಗೆ ಬಿಜೆಪಿ ಸರ್ಕಾರವೇ ಕಾರಣ ಅಂತ ನೀವು ಟ್ವೀಟ್ ಮೂಲಕ ಒಂದು ಹೇಳಿಕೆಯನ್ನ ಕೊಟ್ಟಿದ್ದೀರಿ ಇದರ ಬಗ್ಗೆ ಹೇಳೋದಾದ್ರೆ ಮೇಡಮ್ ನೋಡಿ ಮೇಡಮ್ ಈಗಾಗಲೇ ರಾಜ್ಯದಲ್ಲಿ ಹಲವಾರು ವಿವಾದಗಳ ಸುಳಿಯಲ್ಲಿ ಮತ್ತೆ ಕರ್ನಾಟಕ ರಾಜ್ಯ ಇದೆ ಸರ್ಕಾರ ತಮ್ಮ ಹಂತದಲ್ಲೇ ಇದನ್ನ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳೋದಕ್ಕೆ ಸರ್ಕಾರ ಸಂಪೂರ್ಣ ಅಧಿಕಾರದಲ್ಲಿದೆ ಇದೆ ಮತ್ತೆ ಕ್ರಮ ಕೂಡ ಕೈಗೊಳ್ಳಬಹುದು ಆದ್ರೆ ಸರ್ಕಾರಕ್ಕೆ ಇದೆಲ್ಲ ಬೇಕಾಗಿಲ್ಲ ಸರ್ಕಾರ ಏನು ಅವರ ಅವರ ಸರ್ಕಾರದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ನನ್ನ ಪ್ರಕಾರ ಅವರು ರಾಜ್ಯದಲ್ಲಿ ಜನರು ಜನಸಾಮಾನ್ಯರು ನೆಮ್ಮದಿಯಾಗಿ ಬದುಕಬಾರದು ಅನ್ನೋದು ಅವರ ಅವರು ಅವರ ಇದನ್ನ ಅಜೆಂಡಾ ನಾನು ಸ್ಪಷ್ಟವಾಗಿ ಸರ್ಕಾರ ಕೇಳದಿಷ್ಟೇ ನೀವು ಯಾಕೆ ಜನಸಾಮಾನ್ಯರ ಒಂದು ಹಿತದ ಮೇಲೆ ಅಂದ್ರೆ ಜನಸಾಮಾನ್ಯ ವರ್ಗದ ಮೇಲೆ ನೀವು ಯಾಕೆ ಈ ರೀತಿಯಾದಂತಹ ಒಂದು ಆಡಳಿತವನ್ನ ಕೊಡ್ತಾ ಇದ್ದೀರಾ
ನೀವು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ನೀವು ಸರ್ಕಾರವನ್ನ ಆಡಳಿತಕ್ಕೆ ತನ್ನಿ ಅದನ್ನ ಬಿಟ್ಟು ವಿವಾದಗಳನ್ನು ಪರೋಕ್ಷವಾಗಿ ನಮ್ಮ ಒಂದು ಸಮುದಾಯದ ಮೇಲೆ ಪರೋಕ್ಷವಾಗಿ ಅಭಿಯಾನಗಳನ್ನು ಮಾಡ್ತಾ ಇದ್ದಾರೆ ಪರೋಕ್ಷವಾಗಿ ನಾವು ಬಂದಿದ್ದೀವಿ ಸಾಕಷ್ಟು ನಮ್ಮ ಮೇಲೆ ದಿನನಿತ್ಯ ಸಾಕಷ್ಟು ವಿವಾದಗಳನ್ನ ಮೇಲೆ ತಗೊಂಡ್ಬರ್ತಾ ಇದ್ದಾರೆ ಇಷ್ಟು ಇಲ್ಲದೆ ಇರತಕ್ಕಂತ ವಿವಾದಗಳು ಈಗಕ್ಕೆ ಸೌಹಾರ್ದದಿಂದ ಬದಿರ್ತಕ್ಕಂತ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಈಗಕ್ಕೆ ನಮ್ಮ ಮೇಲೆ ನೀವು ಈ ರೀತಿಯಾದಂತಹ ವಿವಾದಗಳನ್ನ ವಿವಾದಗಳಿಡಿ ನಮ್ಮನ್ನು ಅವಮಾನಿಸ್ತಾ ಇದ್ದೀರಾ ಯಾಕೆ ನಾವು ಭಾರತೀಯರಲ್ವಾ ನಾವು ಈ ರಾಜ್ಯದ ಕನ್ನಿಗಳಲ್ವಾ ನಾವು ಈ ನೆಲದ ಪ್ರಜೆಗಳಲ್ವಾ ಯಾಕೆ ನಾವು ಈ ನೆಲದ ಕಾರಣದಲ್ಲಿ ನಾವು ಒಪ್ಪಿ ನಾವು ಗೌರವ ಕೊಟ್ಟು ನಾವು ಏನ್ ಬರುತ್ತಾ ಇಲ್ವಾ ನಾವು ಇವರಿಂದ ಸರ್ಟಿಫಿಕೇಟ್ ತಗೊಬೇಕಾ ನಾವು ಭಾರತೀಯರು ಅಂತ ಹೇಳಿ ನಾವು ಈ ದಿನನಿತ್ಯ ನಾನು ಈ ನಾನು ಸುಮಾರು ದಿನಗಳಿಂದ ಗಮನಿಸ್ತಾ ಇದ್ದೀನಿ ಸಾಕಷ್ಟು ವಿವಾದಗಳು ಏ ದಿನನಿತ್ಯ ಇದೇ ವಿವಾದಗಳೇ ಆಗೋಯ್ತು ಜನಸಾಮಾನ್ಯರ ನೆಮ್ಮದಿ ಬೇಡವಾ ನಾವು ನೆಮ್ಮದಿ ಬದುಕೋಬೇಡವಾ ಈ ನೆಮ್ಮದಿಯಿಂದ ಬದುಕೋ ಇವೆಲ್ಲ ವಿವಾದಗಳನ್ನ ಸರ್ಕಾರ ಕ್ರಮ ಕೈಗೊಳ್ಳಕ್ಕಾಗ ಅಂತ ಹೇಳಿದ್ರೆ ಮತ್ತೆ ಬಿಡಿ ನಾವು ಇದ್ದು ಬದುಕು ಏನ್ ಪ್ರಯೋಜನ ಇದು ಇವ್ರಿಗಿಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮೇಲಾಗಿದೆ ಇವತ್ತು ರಾಜ್ಯ ಸರ್ಕಾರದ ನೆರೆ ಮತ್ತೆ ಅವರು ನಡ್ಕೊಂತ ಇರತಕ್ಕಂತ ರೀತಿ ನೋಡಿದ್ರೆ ತುಂಬಾ ನೋವಾಗಿದೆ ಮೇಡಮ್ ತುಂಬಾ ನೊಂದಿದ್ದೀನಿ ನಾನು ಕಷ್ಟ ಈಗ ಬಿಜೆಪಿ ಸರ್ಕಾರ ಹಿಂದೂ ಪರ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದೆ ಅಂತ ನೀವು ಹೇಳಿದ್ರಿ ಯಾವ ಆಧಾರದ ಮೇಲೆ ಹೇಳಿದ್ರಿ ಈಗ ಬಿಜೆಪಿ ಸರ್ಕಾರಕ್ಕೆ ನೀವು ದೂರ್ತಾ ಇರೋದು ಈಗ ಮೇಡಮ್ ನೋಡಿ ಈಗ ಪ್ರಜಾರೋಷವಾಗಿ ಕೆಲವು ಸಂಘಟನೆಗಳು ಏನು ಒಂದು ಅಲ್ಪಸಂಖ್ಯಾತ ಸಮುದಾಯದ ಮೇಲೆ ಏನು ಪರೋಕ್ಷವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಈ ಮತ್ತೆ ಅಭಿಯಾನಗಳನ್ನ ಮಾಡ್ತಾ ಇದಾರೆ ಮತ್ತೊಂದು ಏನೇನು ಆಗ್ತಾ ಇದೆ ಇದಕ್ಕೆ ಸರ್ಕಾರ ಇದಕ್ಕೆ ಇದನ್ನ ಸರ್ಕಾರದ ಹಂತದಲ್ಲಿ ಸರ್ಕಾರ ಯಾಕೆ ಮೌನ ವಹಿಸಿದೆ ಸರ್ಕಾರ ಯಾಕೆ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೆ ತಮ್ಮ ಮೌನ ನಿಲುವನ್ನ ಯಾಕೆ ಅವರು ತಮ್ಮ ಮೌನವನ್ನ ಮುರಿತಾ ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಮಾನ್ಯ ಗೃಹ ಸಚಿವರಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಗೃಹ ಸಚಿವರ ಹೇಳಿಕೆಗಳು ನಿಜವಾಗ್ಲೂ ಅವರೇ ಪರೋಕ್ಷವಾಗಿ ತಲೆಬೇಗೆ ತುಂಬಕನ್ನ ಕೊಡ್ತಾ ಇದ್ದಾರೆ ಅನ್ನೋದು ತುಂಬಾ ಸ್ಪಷ್ಟವಾಗಿ ಕಾಣುತ್ತೆ ನೀವು ಟ್ವೀಟ್ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿರುವಂತದ್ದು ಹಾಗಿದ್ರೆ ಯಾರಾದರೂ ಒಬ್ಬರು ನಾಯಕರು ಕೂಡ ಆ ಟ್ವೀಟ್ ಗೆ ಏನಾದರೂ ಸ್ಪಂದಿಸಿದ್ದಾರಾ ಮೇಡಮ್ ನಮಗೆ ಯಾವ ನಾಯಕರು ಸ್ಪಂದಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಮೇಡಮ್ ನಾನು ಹೇಳೋದು 7 ಕೋಟಿ ಏನು ಕರ್ನಾಟಕ ರಾಜ್ಯದಲ್ಲಿ ಏನು ಕನ್ನಡಿಗರಲ್ಲಿ ಇವತ್ತು 7 ಕೋಟಿ ಕನ್ನಡಿಗರು ಇವತ್ತು ಇಲ್ಲಿ ಬರುತ್ತಾ ಇದೀವಿ ಎಲ್ಲರೂ ಕೂಡ ಸೌಹಾರ್ದತೆಯಿಂದ ನಮ್ಮ ಹಿಂದೂ ಮುಸ್ಲಿಂ ಕ್ರೈಸ್ತರು ದಲಿತರು ಸಿಖರು ಎಲ್ಲರೂ ಕೂಡ ಸೌಹಾರ್ದತೆ ಇರ್ತಕ್ಕಂತ ಒಂದು ರಾಜ್ಯವನ್ನ ಇವತ್ತು ಇವರು ಮಾರಕವಾಗಿ ಒಂದು ಈ ಅಂಟು ರೋಗ ಅಂತಾರಲ್ಲ ಆತರ ಮಾರಕವಾಗಿ ಇವ್ರು ಎಲ್ಲರಿಗೂ ಕೂಡ ಎಲ್ಲರ ಮನಸ್ಸನ್ನ ಕೆಡಿಸಿ ಸೌಹಾರ್ದತೆಯನ್ನ ಹಾಳು ಮಾಡ್ತಕ್ಕಂಥದ್ದು ನಿರಂತರವಾಗಿ ಆಗ್ತಾ ಇದೆ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಿ ನಾನು ಆಗ್ರಹ ಮಾಡೋದು ಸರ್ಕಾರಕ್ಕಿಷ್ಟೇ ನೀವು ಯಾರಿಗೆ ಪರೋಕ್ಷವಾಗಿ ಬೆಂಬಲ ಕೊಟ್ಟಿದ್ದೀರೋ ಪರೋಕ್ಷವಾಗಿ ಕೊಟ್ಟಿಲ್ವೋ ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳೋದಿಷ್ಟೇ ನೀವು ಏನು ಇವತ್ತು ರಾಜ್ಯದಲ್ಲಿ ಶಾಂತಿ ಕದಡೋ ಅಂತ ಕೆಲಸ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಕ್ರಮ ಕೈಗೊಳ್ಳಿ ಸರ್ಕಾರಕ್ಕೆ ನಾನು ಆಗ್ರಹ ಮಾಡ್ತೇನೆ ಮತ್ತೆ ಗೃಹ ಸಚಿವರು ಆಗ್ರಹ ಮಾಡ್ತೇನೆ ಇದಕ್ಕೆ ನೀವು ಇಮಿಡಿಯೇಟ್ ಆಗಿ ನೀವು ಕ್ರಮವನ್ನ ಕೈಗೊಳ್ಳಬೇಕು ಹಾಗಿದ್ರೆ ಈಗ ಪ್ರತಿಯೊಂದು ವಿವಾದಕ್ಕೂ ಬಿಜೆಪಿ ಸರ್ಕಾರವೇ ಬೆಂಬಲ ಕೊಡ್ತಾ ಇದೆ ಅನ್ನೋದು ನಿಮ್ಮ ಮಾತು ಮೇಡಮ್ ಈಗ ರಾಜ್ಯದಲ್ಲಿ ಸರ್ಕಾರ ಇರೋದೇ ಬಿಜೆಪಿ ಸರ್ಕಾರ ಇದೆ ಅವ್ರು ಯಾವ ಸರ್ಕಾರ ಬಿಜೆಪಿ ಸರ್ಕಾರ ಇದ್ದಾಗ ಯಾಕೆ ನೀವು ಆ ವಿವಾದಗಳನ್ನ ನಿಮ್ಮ ಹಂತದಲ್ಲೇ ಬಗೆಹರಿಯಕ್ಕೆ ನೀವು ಯಾಕೆ ನೀವು ಪ್ರಯತ್ನ ಮಾಡ್ತಾ ಇಲ್ಲ ನೀವೇ ಯಾಕೆ ವಿವಾದಗಳ ಹೇಳಿಕೆಗಳನ್ನ ಕೊಡ್ತೀರಾ ಸರ್ಕಾರವೇ ಇವತ್ತು ವಿವಾದಗಳ ಹೇಳಿಕೆ ಕೊಡ್ತಾ ಇದೆ ಅಂತ ಹೇಳಿದಾಗ ನಿನ್ನೆ ನೋಡಿ ಮಾಧ್ಯಮದಲ್ಲಿ ಯಾವುದೋ ಒಂದು ಅಪಘಾತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೃಹ ಸಚಿವರು ಮತ್ತು ವಿವಾದವನ್ನ ಅವರೇ ಏನವರು ಇಪ್ಪ ಗೃಹ ಸಚಿವರು ಅನ್ನೋದು ಮರೆತು ಕೂಡ ಅವರು ಕೊಟ್ಟಿರ್ತಕ್ಕಂತ ಹೇಳಿಕೆ ನಿಜವಾಗ್ಲೂ ತುಂಬಾ ಬೇಸರ ತಂದಿದೆ ನನಗೆ ಓಕೆ ಧನ್ಯವಾದಗಳು ಸಾದಿಕ್ ಪಾಷಾ ತಮ್ಮ ಮಾಹಿತಿಗೆ ಎಸ್ ಇವರು ಕೂಡ ಮನವಿ ಪತ್ರವನ್ನ ಕಳಿಸಿರುವಂತದ್ದು ಟ್ವೀಟ್ ಮಾಡಿದ್ದಾರೆ ಅಲ್ಲಿ ನೋಡ್ತಾ ಇದ್ದೀನಿ ನೀವು ಕೂಡ ಈಗ ನನ್ನ ಒಂದು ಸಾವಿಗೆ ಬಿಜೆಪಿ ಸರ್ಕಾರವೇ ಕಾರಣ ಅಶಾಂತಿ ವಾತಾವರಣ ಹೋಗಿ ಶಾಂತಿಯ ವಾತಾವರಣ ಮೂಡಲಿಲ್ಲ ಅಂತಂದ್ರೆ ಬಿಜೆಪಿ ಸರ್ಕಾರವೇ ಕಾರಣ ಅಂತ ಇವರು ಕೂಡ ಹೇಳಿದ್ರು ಟ್ವೀಟ್ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ ಸಾದಿಕ್ ಪಾಷಾ ಅವರು
ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ